ನಮ್ಮ ಶಿವಾನಂದ ತಗಡೂರವರು, ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಂತ ಇವರು ನಮ್ಮ ಸಿದ್ದರಾಮಯ್ಯನವರಲ್ಲಿ ಹೋಗಿ ಮನವಿ ಮಾಡಿಕೊಂಡು ದಯವಿಟ್ಟು ಆ ದಿನ ಬಂದು ನಮ್ಮ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಅಂತ ಹೇಳೋ ಜೊತೆಗೆ ಇಲ್ಲಿಯ ಪತ್ರಕರ್ತರ ಬದುಕಿನ ಬಗ್ಗೆ, ಅವರ ತೊಂದರೆಗಳ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ, ಅವರ ಬದುಕಿನ ಒಂದು ಏರಿಳಿತಗಳ ಬಗ್ಗೆ ಚರ್ಚೆ ಮಾಡಿ ನಮ್ಗೆ ಅನುಕೂಲಗಳನ್ನು ಮಾಡಿಕೊಳ್ಳ್ರಿ, ನಮ್ಮ ಆರೋಗ್ಯದ ಪಾಸ್ ಮಾಡಿಸ್ರಿ, ಅದ್ರ ಜೊತೆಗೆ ನಮ್ಮ ಬಸ್ ಪಾಸ್ ಮಾಡಿಕೊಡಿ, ಇನ್ನೂ ಅನೇಕ ಬೇಡಿಕೆಗಳನ್ನ ಜೊತೆಗೆ ಇತ್ತೀಚೆಗೆ ಮಾಸಾಸನ ಈ ಪತ್ರಕರ್ತರು ಕೊಡುತ್ತಿರೋ ಮಾಸಾಸನ ನಿಲ್ತಾ ಇದೆ, ಅದನ್ನು ನೀವು ಆರಂಭ ಮಾಡಿಕೊಳ್ಳಿ ಅನ್ನೋದು ಬೇಡಿಕೆಗಳನ್ನು ಅವ್ರ ಮುಂದೆ ಇಟ್ಟಿದ್ದಾರೆ. ಪತ್ರಕರ್ತರು ಕಾರ್ಯನಿರತ ಪತ್ರಕರ್ತರ ಬದುಕು ಅಷ್ಟೊಂದು ಇಲ್ಲಿ ಗ್ಯಾರಂಟಿ ಇಲ್ಲದ ಪರಿಸ್ಥಿತಿಯಲ್ಲಿ, ಅದು ಅವ್ರ ಬದುಕು ಪೂರ್ಣ ಪ್ರಮಾಣದಲ್ಲೇ ಸೆಕ್ಯೂರಿಟಿ ಆಗದ ಪ್ರಸಂಗದಲ್ಲೇ ಸಂದರ್ಭದಲ್ಲೇ ಅವ್ರಿಗೊಂದು ರಕ್ಷಣೆ ಕೊಡುವಂಥ ದೃಷ್ಟಿ ಇಟ್ಕೊಂಡು ನಮ್ಮ ತಗಡೂರವ್ರು ಭೇಟಿಯಾಗಿ ಇವುಗಳನ್ನು ನೀವು ನಮ್ಮೆಲ್ಲ ಪತ್ರಕರ್ತರಿಗೆ ಡೀಟೇಲ್ಸ್ ಕೊಟ್ಟರೆ ಅಪ್ಪ ಬಡತನದಲ್ಲೇ ಬದುಕ್ತಾ ಇದ್ದಾರೆ ನಮ್ಮ ಪತ್ರಕರ್ತರು, ಅನೇಕರು ಸಣ್ಣ ಸಣ್ಣ ಪತ್ರಿಕೆಗಳನ್ನು ಮಾಡಿಕೊಂಡು ಮತ್ತೇನೋ ಮಾಡಿಕೊಂಡು ಅಥವಾ ಒಂದು ಪತ್ರಿಕೆಗೆ ರಿಪೋರ್ಟ್ ಮಾಡುವ ಮೂಲಕವನು ಸತ್ಯಗಳು ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಸಮಾಜದ್ದು ಕೆಲಸವನ್ನು ಮಾಡ್ತಾ ಇರ್ತಾರೆ, ಸಮಾಜಕ್ಕೊಂದು ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಾರೆ, ಸಮಾಜದಲ್ಲಿ ಹೆಚ್ಚು ಕೆಲಸ ಮಾಡ್ತಾ ಇರ್ತಾರೆ, ಇಂಥ ಜನರಿಗೆ ಒಂದಿಷ್ಟು ಆರ್ಥಿಕ ಸಹಾಯ ಮಾಡುವಂಥ ಕೆಲಸವನ್ನು ನಮ್ಮ ಸಿದ್ದರಾಮಯ್ಯರು ಮಾಡಲಿ, ನಮ್ಮ ಸರ್ಕಾರ ಮಾಡಲಿ ಅನ್ನೋ ನೆಲೆಯಲ್ಲಿ ಅವರು ಆ ದಿನ ಅವ್ರಿಗೆ ಒಂದು ಇನ್ವೈಟ್ ಕೊಡೋ ಜೊತೆಗೆ ಆಹ್ವಾನ ಕೊಡೋ ಜೊತೆಗೆ ಈ ಒಂದು ಪತ್ರಕರ್ತರ ಬದುಕಿ ಒಂದು ನೆಲೆ ಕೊಡ್ರಿ, ಯಾಕೆಂದರೆ ಭಾಳಷ್ಟು ಪತ್ರಕರ್ತರು ಇನ್ನೂ ಬಡತನದ ರೇಖೆ ಕೆಳಗಿರುವಂಥವ್ರು ಇದ್ದಾರೆ, ಅದಕ್ಕಾಗಿ ಅವ್ರ ಬದುಕಿ ನೆಲೆ ಕೊಡುವಂಥ ಒಂದು ಸಾಹಸ ಆಗಲಿ ಅನ್ನುವಂಥ ಮಾತನ್ನು ಅಥವಾ ಮನವಿಯನ್ನು ನಮ್ಮ ಶಿವಾನಂದ ತಗಡೂರವರು ನಮ್ಮ ಮುಖ್ಯಮಂತ್ರಿ ಮುಂದೆ ಇಟ್ಟಿದ್ದಾರೆ.